ಮೊದಲನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಪುರಂದರದಾಸರು ಎರಡನೇ ಪ್ರಶ್ನೆ ಶ್ರವಣಬೆಳಗೊಳದ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ ಕೇಂದ್ರವಾಗಿದೆ ಜೈನರು ಮೂರನೇ ಪ್ರಶ್ನೆ ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು ಹೊಯ್ಸಳರು ನಾಲ್ಕನೇ ಪ್ರಶ್ನೆ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವನು ಯಾವುದರ ಆಡಳಿತಗಾರ ಅದು ಬಿಜಾಪುರ ಐದನೇ ಪ್ರಶ್ನೆ ಈ ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಸತಿ ಸುಲೋಚನಾ ಆರನೇ ಪ್ರಶ್ನೆ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು ಚನ್ನಕೇಶವ ಮಂದಿರ ಏಳನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಸಾವಿರದ ಒಂಬೈನೂರ ಹದಿನೈದು ಎಂಟನೇ ಪ್ರಶ್ನೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಸಾವಿರದ ಏಳುನೂರ ಅರವತ್ತ ಏಳರಲ್ಲಿ ಒಂಬತ್ತನೇ ಪ್ರಶ್ನೆ ಖಿಲಾಪತ್ ಚಳುವಳಿಯನ್ನು ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಟರ್ಕಿ ಸಂಪತ್ತಿನ ಬರೆದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು ಅಂದರೆ ದಾದಾಬಾಯಿ ಜಿ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಗೋಪಾಲಕೃಷ್ಣ ಗೋಖಲೆ ಗಾಂಧಿ ಹಿರಿವಿನ್ ಒಪ್ಪಂದಕ್ಕೆ ಡ್ಯಾಶ್ ವರ್ಷದಲ್ಲಿ ಸಹಿ ಅಥವಾ ರುಜು ಮಾಡಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂದು ಹದಿಮೂರನೇ ಪ್ರಶ್ನೆ ವಿದ್ಯುತ್ ಬಲ್ತ್ನ ತುನ್ ತಂತು ಡ್ಯಾಶ್ನಿಂದ ಮಾಡಲ್ಪಡಲ್ಲ ಅಂದರೆ ಟಂಗ್ಸ್ಟನ್ ಒಂದು ಕಿಲೋಮೀಟರ್ ಡ್ಯಾಶ್ ಮೇಲೆ ಸಮಾನ ಜೀರೋ ಪಾಯಿಂಟ್ ಸಿಕ್ಸ್ ಟು ಗಾಜು ಡ್ಯಾಶ್ನ ಮಿಶ್ರಕ ಮರಳು ಮತ್ತು ಸಿಲಿಕೇಟ್ಸ್ ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಅಂದರೆ ಪೆನ್ಸಿಲ್ಗಳಲ್ಲಿ ಗ್ರಾಫೈಟ್ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡಿರೇಟಾಗಿ ಉಪಯೋಗಿಸಲಾಗುತ್ತದೆ ಗ್ರಾಫೈಟ್ ಮಾಂಸ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುತ್ತದೆ ವೈರಸ್ ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತವೆ ಅಂದರೆ ಅಮೋನಿಯಾಗಳಾಗಿ ಈ ಕೆಳಗಿನ ಯಾವ ಪದರ ಸೂರ್ಯ ಹಾನಿಕಾರಕ ಕಿರಣಗಳನ್ನು ಭೂಮಿಯನ್ನು ರಕ್ಷಿಸುತ್ತದೆ ಓಝೋನ್ ಪದರ ಗಣಕ ಇಂತ್ರ ವೈರಾಣು ಡ್ಯಾಶ್ ಅಂದರೆ ಕಂಪ್ಯೂಟರ್ ವೈರಸ್ ಅಂದು ಸಾಫ್ಟ್ವೇರ್ ಆಗಿರುತ್ತೆ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ ಬ್ರೌಸರ್ಗಳ ಮುಖಾಂತರ ವರ್ಲ್ಡ್ ವೈಡ್ ವೆಬ್ಗೆ ಪ್ರವೇಶ ಮಾಡ್ಬೋದು ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಗಣಕಯಂತ್ರ ಕಾರ್ಯಕ್ರಮದ ಪರಿವಿಡಿಯ ಭಾಷೆ ಭಾಷೆಯಲ್ಲ ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಂತ ಬೇಸಿಕ್ ಸಿ 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 ಪ್ಲಸ್ ಪ್ಲಸ್ ಜಾವ ಎಲ್ಲ ಕಂಪ್ಯೂಟರ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಟ್ ಮೈಕ್ರೋಸಾಫ್ಟ್ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಲ್ಡ್ ಡ್ಯಾಶ್ನ ಒಂದು ಉದಾಹರಣೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಪ್ಪತ್ತೈದನೇ ಪ್ರಶ್ನೆ ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಶಾರ್ಟ್ಕಟ್ ಶಾರ್ಟ್ಕಟ್ಗೆ ಯಾವುದು ಕಂಟ್ರೋಲ್ ಜೆಡ್ ಬಟನ್ನು ಪ್ರೆಸ್ ಮಾಡಿದರೆ ಅಂಡೋ ಆಗುತ್ತೆ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಉದ್ರಕಗಳು ಅಂದರೆ ಪ್ರಿಂಟರ್ಸ್ ಅನ್ನೋದು ಔಟ್ಪುಟ್ ಡಿವೈಸಸ್ ಇನ್ಪುಟ್ ಡಿವೈಸ್ ಅದಲ್ಲ ಎಲ್ ಎನ್ ಎಲ್ ಎ ಎನ್ ಅನ್ನು ಏನು ಸೂಚಿಸಿದೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಇಪ್ಪತ್ತೆಂಟನೇ ಪ್ರಶ್ನೆ ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಡಿ ಎನ್ ಎಸ್ ಸೂಚಿಸುತ್ತದೆ ಡಿ ಎನ್ ಎಸ್ ಅಂದರೆ ಡೊಮೈನ್ ನೇಮ್ ಸಿಸ್ಟಮ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ವೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲಾಗುತ್ತದೆ ನೆಟ್ವರ್ಕ್ ಮುಖಾಂತರ ಜೋಡಿಸುತ್ತದೆ ಮೂವತ್ತನೇ ಪ್ರಶ್ನೆ ಸಂಸತ್ತು ಮತ್ತು ರಾಜ್ಯ ಶಾಸಕಗಳ ಸದಸ್ಯರನ್ನು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗಿದೆ ಅಂದರೆ ಸಂವಿಧಾನದ ಹತ್ತನೇ ವಿವರಪಟ್ಟಿ ಪಟ್ಟಿ ಟೆಂತ್ ಶೆಡ್ಯೂಲಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಮೂವತ್ತ ಒಂದನೇ ಪ್ರಶ್ನೆ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅಂದರೆ ಟೆರಾಬೈಟ್ ಮೂವತ್ತ ಎರಡನೇ ಪ್ರಶ್ನೆ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಅಂದರೆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ ಸಂವಿಧಾನದ ಇಪ್ಪತ್ತೊಂದನೇ ಲೇಖನದಲ್ಲಿ ಮೂವತ್ತ್ಮೂರನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಡ್ಯಾಷ್ನಲ್ಲಿ ಪ್ರತಿಪಾದಿಸಲಾಗಿದೆ ಅಂದರೆ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಮೂವತ್ತ ನಾಲ್ಕನೇ ಪ್ರಶ್ನೆ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆನುಸಾರ ತಮ್ಮ ಪದವಿ ಅಥವಾ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ ರಾಜ್ಯ ಶಾಸಕಾಂಗ ಸ್ಟೇಟ್ ಲೆಜಿಸ್ಲೇಚರ್ನ ಅಂಗವಾಗಿರ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮತದಾನರ ಕನಿಷ್ಠ ವಯಸ್ಸಿಷ್ಟು ಹದಿನೆಂಟು ವರ್ಷಗಳು ಪೂರ್ತಿಯಾಗಿರಬೇಕು ಮೂವತ್ತಾರನೇ ಪ್ರಶ್ನೆ ರಾಜ್ಯಸಭೆ ಸದಸ್ಯರನ್ನು ವ ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ ಇಲ್ಲಿ ನೋಡಿ ರಾಜ್ಯಸಭೆ ಅಂದರೆ ಆರು ವರ್ಷಗಳಾಗಿರುತ್ತೆ ಇಲ್ಲದೆ ಲೋಕಸಭೆ ಕೇಳಿದರೆ ಐದು ವರ್ಷ ಆಗಿರ್ತಾ ಇತ್ತು ಸೊ ರಾಜ್ಯಸಭೆ ಕೇಳೋದ್ರಿಂದ ಆರು ವರ್ಷಗಳು ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ ಟಾಗೋರ್ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇದೆ ಅಂದರೆ ಇಪ್ಪತ್ತ ಐದು ವರ್ಷಗಳು ಕಂಪ್ಲೀಟ್ ಆಗಿರಬೇಕು ಮೂವತ್ತ ಒಂಬತ್ತನೇ ಪ್ರಶ್ನೆ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ರಾಜ್ಯಪಾಲರೇ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದರೆ ನೇಮಕ ಮಾಡ್ತಾರೆ ಅಂತ ಅರ್ಥ ನಲವತ್ತನೇ ಪ್ರಶ್ನೆ ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು ಅದಕ್ಕೆ ಸರಿಯಾದ ಉತ್ತರ ಆರ್ ಬಿ ಐ ಬ್ಯಾಂಕು ಆರ್ ಬಿ ಐ ಬ್ಯಾಂಕುಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಗೆ ದೀರ್ಘಕಾಲದವರೆಗೆ ಸಾಲವನ್ನು ಕೊಡ್ತವೆ ನಲವತ್ತೊಂದನೇ ಪ್ರಶ್ನೆ ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರರು ವಿರೋಧ ಪಕ್ಷದ ನಾಯಕ ಅಂದರೆ ಇದನ್ನು ಲೋಕಸಭೆಯ ಸಭಾಪತಿಯವರು ಆಯ್ಕೆ ಮಾಡ್ತಾರೆ ಇದು ಪ್ರಜಾಪಕ್ಷ ಅಂದರೆ ಪ್ರತಿಪಕ್ಷದ್ರಲ್ಲೂ ಇರ್ಬೋದು ವಿರೋಧ ಪಕ್ಷದಲ್ಲೂ ಇರ್ಬೋದು ನಮ್ಗೆ ಇಲ್ಲಿರೋ ಕೊಟ್ಟಿರೋ ನಾಲ್ಕು ಆಯ್ಕೆಗಳ ಮುಖಾಂತರ ನೋಡಿದ್ರೆ ನಮ್ಗೆ ಇದಕ್ಕೆ ಸರಿಯಾದ ಉತ್ತರ ವಿರೋಧ ಪಕ್ಷ ನಾಯಕನೇ ಆಗಿರುತ್ತಾರೆ ನಲವತ್ತೆರಡನೇ ಪ್ರಶ್ನೆ ಆದಾಯ ತೆರಿಗೆ ಒಂದು ನೇರ ತೆರಿಗೆ ಆಗಿರುತ್ತೆ ಜಿ ಎನ್ ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ನ್ನು ಸೂಚಿಸ್ತದೆ ಅಂದರೆ ಕ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಸೂಚಿಸುತ್ತೆ ಬಿ ಎಸ್ ಸಿ ಬಿ ಎಸ್ ಸಿ ಡ್ಯಾಶ್ ಸೂಚಿಸ್ತದೆ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಸೂಚಿಸುತ್ತೆ ಅಂದರೆ ಬಿ ಸಿನ ಅರ್ಥ ಏನು ಅಂತ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಅಂದರೆ ಸೆಬಿ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟನ್ನು ನೋಡಿಕೊಳ್ಳುತ್ತೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ ಅಂದರೆ ಅರವತ್ತು ದಿನಗಳು ತಗೊಳ್ತಾನೆ ನಲವತ್ತು ಏಳನೇ ಪ್ರಶ್ನೆ ಈ ಕೆಳಗಡೆ ಯಾವುದು ಮುಂದಿನ ಅಂಕ ಯಾವುದು ಅಂದರೆ ನೋಡಿ ಸ್ಕ್ವೇರ್ ಒನ್ ಸ್ಕ್ವೇರ್ ಒನ್ ಟೂ ಸ್ಕ್ವೇರ್ ಫೋರ್ ತ್ರೀ ಸ್ಕ್ವೇರ್ ನೈನ್ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ತ್ರೀ ಸಿಕ್ಸ್ ಸ್ಕ್ವಯರ್ ತರ್ಟಿ ಸಿಕ್ಸ್ ಸೆವೆನ್ ಸ್ಕ್ವೇರ್ ಫಾರ್ಟಿ ನೈನ್ ನೆಕ್ಸ್ಟು ಏಡ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ನಲವತ್ತೆಂಟನೇ ಪ್ರಶ್ನೆ ಮೂರು ಹುಡುಗರ ಸರಾಸರಿ ವಯಸ್ಸು ಹದಿನೈದು ವರ್ಷಗಳು ಅವರ ವಯಸ್ಸಿನ ಅನುಪಾತ ಮೂರು ಐದು ಏಳು ರ ಅನುಪಾತದಲ್ಲಿದ್ದರೆ ಎಲ್ಲರ ಕಿರಿಯ ವಯಸ್ಸು ಒಂಬತ್ತು ವರ್ಷಗಳಾಗಿರ್ತದೆ ಕಿರಿಯ ಹುಡುಗನ ವಯಸ್ಸು ಒಂಬತ್ತು ವರ್ಷಗಳು ನಲವತ್ತೊಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸ ಹದಿಮೂರು ಆದರೆ ಅವುಗಳ ಗುಣಲಬ್ಧ ಏನು ಅಂತ ಕೇಳಿದರೆ ಅದಕ್ಕೆ ನೂರ ಹದಿನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಐವತ್ತನೇದು ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು ಒಂಬತ್ತು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತಿದೆ ಈ ರೈಲು ರೈಲುಗಾಡಿಯ ಉದ್ದವೆಷ್ಟು ಅಂದರೆ ನೂರ ಐವತ್ತು ಮೀಟರ್ ಐವತ್ತೊಂದನೇ ಪ್ರಶ್ನೆ ಈ ಸರಣಿಯಲ್ಲಿ ಒಂದಕ್ಕೆ ಆಗದ ಸಂಖ್ಯೆ ಯಾವುದು ನೋಡಿ ಮೂರು ಐದು ಹನ್ನೊಂದು ಹದಿನೇಳು ಇಪ್ಪತ್ತು ಅನ್ನೋದು ಬೆಸ ಸಂಖ್ಯೆಗಳು ಹದಿನಾಲ್ಕು ಅನ್ನೋದು ಸಮಸಂಖ್ಯೆ ಸೊ ಅದಕ್ಕೆ ಸರಿಯಾದ ಉತ್ತರ ಬಿ ಸಮಸಂಖ್ಯೆ ಅಂದರೆ ಹದಿನಾಲ್ಕು ಐವತ್ತೆರಡನೇ ಪ್ರಶ್ನೆ ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ ಏಳನೆಯದಾಗಿಯೂ ಬಲ ತುದಿಯಿಂದ ಹದಿನಾಲ್ಕನೇ ಆಗಿದೆ ಆ ಸಾಲಿನಲ್ಲಿ ಮೊತ್ತವಾಗಿ ಡ್ಯಾಶ್ ಮರಗಳಿವೆ ಅಂದರೆ ಇಪ್ಪತ್ತು ಮರಗಳಿರ್ತವೆ ಮೂರನೇ ಪ್ರಶ್ನೆ ಎ ಇಷ್ಟು ಬಿ ಇಷ್ಟು ಸಿ ಈಕ್ವಲ್ಸು ತ್ರೀ ಇಷ್ಟು ಫೋರ್ ಇಷ್ಟು ಸೆವೆನ್ ಅಂದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಸಿ ಡ್ಯಾಶ್ ಸಮಾನ ಅಂದರೆ ಎ ವ್ಯಾಲ್ಯೂ ಮೂರು ಬಿ ವ್ಯಾಲ್ಯೂ ಫೋರು ಸಿ ವ್ಯಾಲ್ಯೂ ಸೆವೆನು ಈಗ ನೀವು ಅದೇ ವ್ಯಾಲ್ಯೂಸನ್ನು ಈಕ್ವೇಷನಲ್ಲಿ ಹಾಕಿ ಎ ಜಾಗದಲ್ಲಿ ಮೂರು ಬಿ ಜಾಗದಲ್ಲಿ ನಾಲ್ಕು ಸಿ ಜಾಗದಲ್ಲಿ ಏಳು ಹಾಕಿ ಅವಾಗ ನೀವು ಮೂರನ್ನು ಕೂಡಿದರೆ ಹದಿನಾಲ್ಕು ಆಗುತ್ತೆ ಸಿ ಜಾಗದಲ್ಲಿ ಹೇಳನ್ನು ಹಾಕಿ ಹೇಳೋನ್ಲ ಹೇಳ ಹದಿನಾಲ್ಕು ಒನ್ ಇಷ್ಟು ಟೂ ಅಂದರೆ ಟೂ ಇಷ್ಟು ಒನ್ ಬಂತು ಐವತ್ನಾಲ್ಕನೇ ಪ್ರಶ್ನೆ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡಿ ಆರು ಪ್ಲಸ್ ಒಂಬತ್ತು ಹದಿನೈದು ಎಂಟು ಪ್ಲಸ್ ಹನ್ನೆರಡು ಇಪ್ಪತ್ತು ನಾಲ್ಕು ಪ್ಲಸ್ ಆರು ಹತ್ತು ಅದಕ್ಕೆ ಸರಿಯಾದ ಉತ್ತರ ಹತ್ತು ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ರಾಜ್ಯಪಕ್ಷ ಯಾವುದಂದ್ರೆ ಇಂಡಿಯನ್ ರೋಲರ್ ಐವತ್ತಾರನೇ ಪ್ರಶ್ನೆ ಯು ಎಸ್ ಓಪನ್ ಪುರುಷ ಸಿಂಗಲ್ಸ್ ಟೆನಿಸ್ನಲ್ಲಿ ಟೈಟಲನ್ನು ಅಂದರೆ ಪುರುಷ ಸಿಂಗಲ್ಸ್ನಲ್ಲಿ ಟೈ ಟೆನಿಸ್ ಟೈಟಲನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಜರಿಸಿದ್ದು ಅಂದರೆ ಡೊಮಿನಿಕ್ ಥೀಮ್ ಒಬ್ಬ ಕ್ರೀಡಾಪಟು ಇನ್ನೂರು ಕಿಲೋಮೀಟರ್ ಅಲ್ಲ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಓಡದ ಪಂದ್ಯವನ್ನು ಇಪ್ಪತ್ನಾಲ್ಕು ಸೆಕೆಂಡಲ್ಲಿ ಪೂರ್ಣಗೊಳಿಸಿದರೆ ಅವನು ಬೇಗ ಡ್ಯಾಶ್ ಕಿಲೋಮೀಟರ್ ಪರ್ ಗಂಟೆ ಇರುತ್ತೆ ಅಂದರೆ ಮೂವತ್ತು ಕಿಲೋಮೀಟರ್ ಪರ್ ಅವರಿರುತ್ತೆ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರ ಅಂದರೆ ಮೇಘಾಲಯದ ರಾಜ್ಯಪಾಲರಾಗಿ ನೇಮಿಸಿದರು ಐವತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಲಾವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಲಾಯಿತು ಅಂದರೆ ರಾಜೀವ್ ಕುಮಾರ್ ಅರವತ್ತನೇ ಪ್ರಶ್ನೆ ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಬಸವರಾಜ್ ಅಂದರೆ ಪಂಡಿತ್ ಜಸರಾಜ್ ಜೊತೆ ಸಂಬಂಧಿಸಿದ್ದಾರೆ ಅಂದರೆ ಅವರು ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅರವತ್ತೊಂದನೇದು ಇಂದ್ರಾ ಇದು ಯಾವ ರಾಷ್ಟ್ರ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ ಇಂದ್ರ ಅಂದರೆ ನೋಡಿ ಐ ಎನ್ ಡಿ ಅಂದರೆ ಇಂಡಿಯಾ ಆರ್ಯ ಅಂದರೆ ರಷ್ಯಾ ಇಂದ್ರಾ ಅಂತ ಇಂಡಿಯಾ ಮತ್ತು ರಷ್ಯಾ ನದ್ದೆ ನಡೆಯುವಂಥ ನೌಕಾಪಡೆ ದ್ವಿಪಕ್ಷೀಯ ಆಯಾಮ ಅರವತ್ತೆರಡನೇ ಪ್ರಶ್ನೆ ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸಲು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಅಂದರೆ ಕರ್ನಾಟಕ ಭಾರತದ ಅತ್ಯಂತ ಉದ್ದಾದ ರೂಪೆಯನ್ನು ಯಾವ ನದಿಯ ದ ಮೇಲೆ ದಡಿಯ ಮೇಲೆ ಪ್ರಾರಂಭಿಸಲಾಗಿದೆ ಅಂದರೆ ಬ್ರಹ್ಮಪುತ್ರ ನದಿ ಅರವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕ ರಾಜ್ಯವು ಕೋವಿಡ್ ನೈನ್ಟೀನ್ ಪೆಂಡಮಿಕ್ ವಿರುದ್ಧ ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ ಅಂದರೆ ಆಪ್ತ ಮಿತ್ರ ಅರವತ್ತೈದನೇ ಪ್ರಶ್ನೆ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಿದರೆ ಗಂಗಾವತಿಯನ್ನು ಆಯ್ಕೆ ಮಾಡಿದೆ ಅರವತ್ತಾರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಕಂಬಳ ಅರವತ್ತೇಳನೇ ಪ್ರಶ್ನೆ ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡಿತು ಈ ಯೋಜನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕರ್ನಾಟಕದ ರಾಜ್ಯದ ಮೊದಲ ರಾಜ್ಯಪಾಲರು ಜೆ ಎಚ್ ಚಾಮರಾಜೇಂದ್ರ ಒಡೆಯರ್ ಭಾರತ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕಿದೆ ಅದು ಭಾರತದಲ್ಲಿ ಯಾವ ನಗರಕ್ಕಿದೆ ಅಂದರೆ ಅದು ಇಂದೋರು ಅದೇ ಕರ್ನಾಟಕದಲ್ಲಿ ಬಂದರೆ ಅದು ಮೈಸೂರಾಗಿರುತ್ತೆ ಎಪ್ಪತ್ತನೇ ಪ್ರಶ್ನೆ ಹಣಸಿ ಹಣಸಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ ಅಂದರೆ ಅದು ಕರ್ನಾಟಕ ಸರ್ಕಾರ ಆಗಿರುತ್ತೆ ಎಪ್ಪತ್ತೆರಡನೇ ಪ್ರಶ್ನೆ ಕುದುರೆಮುಖ ರಾಷ್ಟ್ರ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಎಪ್ಪತ್ತ್ಮೂರನೇ ಪ್ರಶ್ನೆ ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಅದು ಬೆಂಗಳೂರು ನಗರದಲ್ಲಿ ಮಾತ್ರ ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ ಅಂದರೆ ಅದು ಕೇರಳ ಎಪ್ಪತ್ತೈದನೇ ಪ್ರಶ್ನೆ ಇತ್ತೀಚೆಗೆ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಅಂದರೆ ಅದು ಲಡಾಖ್ನಲ್ಲಿ ಮಾತ್ರ ಎಪ್ಪತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆ ಅಧ್ಯಕ್ಷರನ್ನು ನೇಮಿಸಲಾಯಿತು ಅಂದರೆ ಪರೇಶ್ ರಾವಲ್ ಎಪ್ಪತ್ತ ಏಳನೇ ಪ್ರಶ್ನೆ ಆರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯ್ತು ಅಂದರೆ ನಾಗಾಲ್ಯಾಂಡ್ನ ಒಂದು ಪ್ರಮುಖ ಹಬ್ಬ ಆಗಿರುತ್ತೆ ಹಾರ್ನ್ಬಿಲ್ ಫೆಸ್ಟಿವಲ್ ಎಪ್ಪತ್ತೆಂಟನೇ ಪ್ರಶ್ನೆ ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ ಅಂದರೆ ಅದು ಹೈದ್ರಾಬಾದ್ ನಗರದಲ್ಲಿದೆ ಶ್ರೀಲಂಕಾದ ರಾಜಧಾನಿ ಎಲ್ಲರೂ ಗೊತ್ತಿರ್ಬೋದು ನಾವು ಕೊಲಂಬೋ ಎಂಬತ್ತನೇ ಪ್ರಶ್ನೆ ಟಿಯಾನ್ ವೆನ್ ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ ಅಂದರೆ ಅದು ಚೀನಾದಾಗಿತ್ತು ಎಂಬತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಆದುತ್ತದೆ ಟ್ರೋಪಿಕ್ಯಾಪ್ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಉಷ್ಣವಲಯ ಮ್ಯಾಕ್ಮೋಹನ್ ಲೈನ್ ಇರೋದು ಭಾರತ ಮತ್ತು ಚೀನಾಗಳ ನಡುವೆ ಎಂಬತ್ತ್ಮೂರು ಕೊಂಕಣ ಕರಾವಳಿ ಇರೋದು ಗೋವಾ ಮತ್ತು ಕೊಚ್ಚಿ ಹೋಗುತ್ತೆ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಅಂದರೆ ಗುಜರಾತ್ ಇದೆ ಎಂಬತ್ತ ಐದನೇ ಪ್ರಶ್ನೆ ಇರೋದು ವಿಜಾಪುರದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರು ಕಟ್ಟಿಸಿದ್ದು ಎಂಬತ್ತಾರನೇ ಪ್ರಶ್ನೆ ಯಾವ ನದಿಯಲ್ಲಿ ಜೋಗ ಪಾಲಿಸಿದ್ದು ಅಂದರೆ ಶರಾವತಿ ನದಿಗಿದೆ ಎಂಬತ್ತೇಳನೇ ಪ್ರಶ್ನೆ ಕಾವ ಕಾವೇರಿ ನದಿಯಲ್ಲೇ ಇರುತ್ತೆ ಕರ್ನಾಟಕದಿಂದ ತಮಿಳುನಾಡು ಹರ್ಕೊಂಡು ಬಂಗಾಳ ಕಳಿ ಹೋಗುತ್ತೆ ಎಂಬತ್ತೆಷ್ಟೇ ಪ್ರಶ್ನೆ ಲಕ್ಷದ್ವೀಪದ ರಾಜಧಾನಿ ಸಿಲ್ವಾಸ ಅಲ್ಲ ಕವರೆಟ್ಟಿ ಕವರೆಟ್ಟಿ ಭಾರತದಲ್ಲಿ ಮರಲ್ಬೇರಿ ರೇಷ್ಮೆ ಪ್ರಮುಖ ಉತ್ಪಾದಕ ಕರ್ನಾಟಕ ತೊಂಬತ್ತನೇ ಪ್ರಶ್ನೆ ಅಕ್ಟೋಬರ್ ಅಕ್ಟೋಬರಿಂದ ನವೆಂಬರ್ ನಡೀತಿದೆ ಕಪ್ಪು ಮಣ್ಣು ಬಂದು ಅತ್ತಿಗೆ ತುಂಬ ಪ್ರಮುಖವಾಗುತ್ತಿದ್ದು ದೇವಬಾಗ್ ಬೀಚ್ ಇರೋದು ಕಾರವಾರದಲ್ಲಿ ಯಾವ ಕೆಳಗಿನ ಯಾವ ನದಿ ವಿದ್ಯಾಪರ್ವಂದರೆ ನರ್ಮದಾ ನದಿ ತೊಂಬತ್ನಾಲ್ಕನೇ ಪ್ರಶ್ನೆ ಎಲ್ಲಿದೆ ಹಂಪಿ ಬಂದು ಬಳ್ಳಾರಿಯಲ್ಲಿದೆ ತೊಂಬತ್ತೈದನೇ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಅದು ಕಂಚಿನ ಯುಗಕ್ಕೆ ಸೇರಲಾಗಿದೆ ಬಾಕ್ಸೈಟ್ನ ಡ್ಯಾಶ್ನ ಹದಿರು ಬಾಕ್ಸೈಟ್ ಎಂಬುದು ಎ ಅಲ್ಯೂಮಿನಿಯಂನ ಹದಿರು ತೊಂಬತ್ತ ಏಳನೇ ಪ್ರಶ್ನೆ ಉಪನಿಷ್ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ವೇದಾಂತ ಜೈನ ಧರ್ಮದ ಸ್ಥಾಪಕ ಯಾರು ಅಂದರೆ ಋಷಭನಾಥ ವರ್ಧಮಾನ ಮಹಾವೀರ ಅನ್ನೋದು ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿರ್ತಾರೆ ಸೊ ಮೊದಲನೆಯವರು ಅದನ್ನು ಸ್ಥಾಪಿಸಿದವರು ರಿಷಭ ತೊಂಬತ್ತೊಂಬತ್ತನೇ ಪ್ರಶ್ನೆ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರಾರು ವಿದ್ಯಾರಣ್ಯರು ವಿದ್ಯಾರಣ್ಯರು ಅಕ್ಕ ಬುಕ್ಕರಿಗೆ ಸಹಾಯ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯನ ಕಟ್ಟೋದಕ್ಕೆ ನೂರನೇ ಪ್ರಶ್ನೆ ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು ಸಿದ್ಧಾರ್ಥ ಅನ್ನೋದು ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥನ ಮಗನ ಹೆಸರು ರಾಹುಲ್ ಸುರಾದ ಉತ್ತರ ಬಿ ಸಿದ್ಧಾರ್ಥ